ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಮಡಬಳ್ಳಿ ಕಲ್ಲು ಗಣಿಗಾರಿಕೆ ತಡೆಗೆ ಗ್ರಾಮಸ್ಥರು ಆಗ್ರಹ. ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿಯ ಮಡಬಳ್ಳಿಯ ಗ್ರಾಮದ ಸರ್ವೆ ನಂಬರ್ 1ರಲ್ಲಿ ಕಲ್ಲು ಗಣಿಗಾರಿಕೆಯನ್ನು ಸಂಪೂರ್ಣವಾಗಿ ತಡೆಯುವಂತೆ ಆಗ್ರಹಿಸಿ ಗ್ರಾಮಸ್ಥರು ಜಿಲ್ಲಾಧಿಕಾರಿ ಮತ್ತು ಭೂವಿಜ್ಞಾನಾಧಿಕಾರಿಗಳಿಗೆ ಮತ್ತೆ ಮನವಿ ಸಲ್ಲಿಸಲು ನಿರ್ಧರಿಸಿದ್ದಾರೆ. ಮಡಬಳ್ಳಿ ಗ್ರಾಮದ ಸರ್ವೆ ನಂಬರ್ 1ರ ಒಟ್ಟು 8 ಎಕರೆ ಪ್ರದೇಶದಲ್ಲಿ ಗ್ರೇ ಗ್ರಾನೈಟ್ ಅಲಂಕಾರಿಕ ಶಿಲೆ ಗಣಿ ಗುತ್ತಿಗೆಯನ್ನು ಎಸ್ ರವಿರಾಜ್ ಭಟ್ ಅವರಿಗೆ ಹಾಗೂ 16 ಎಕರೆಯನ್ನು ಗಿರಿಜಾ ವಿ ಮಿರ್ಜಿ ಎಂಬುವರಿಗೆ 2011 ಫೆಬ್ರವರಿ 26ರಂದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಕೇಂದ್ರ ಕಚೇರಿ ಮಂಜೂರು ಮಾಡಿದೆ. ಗ್ರಾಮಸ್ಥರ ಒಪ್ಪಿಗೆ ಪಡೆಯದೆ ಗಣಿಗಾರಿಕೆಗೆ ಮಂಜೂರಾತಿ ನೀಡಿದ್ದರಿಂದ ಗಣಿಗಾರಿಕೆ ನಡೆಯುತ್ತಿರುವ ಗ್ರಾಮದ ವ್ಯಾಪ್ತಿಯಲ್ಲಿ ಗಣಿಗಾರಿಕೆಯಿಂದ ಗ್ರಾಮಸ್ಥರಿಗೆ ಆಗುತ್ತಿರುವ ತೊಂದರೆ ಬಗ್ಗೆ ಹಲವಾರು ಬಾರಿ ಪ್ರತಿಭಟನೆಗಳು ಸಹ ನಡೆಸಿದ್ದಲ್ಲದೆ ಗಣಿಗಾರಿಕೆಯನ್ನು ಸ್ಥಗಿತಗೊಳಿಸುವಂತೆ ಆಗ್ರಹಿಸಿ ಕಳೆದ ವರ್ಷ ಜಿಲ್ಲಾಧಿಕಾರಿಗಳಿಗೆ ಗ್ರಾಮಸ್ಥರು ಮನವಿಯನ್ನು ಸಹ ಸಲ್ಲಿಸಿದ್ದರು. ಗ್ರಾಮಸ್ಥರ ಮನವಿಯ ಮೇರೆಗೆ ಕಂದಾಯ ಇಲಾಖೆ, ಪೊಲೀಸ್, ಅರಣ್ಯ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಜಂಟಿಯಾಗಿ ಸ್ಥಳ ಪರಿಶೀಲನೆ ನಡೆಸಲು ಕಳೆದ 2020 ಫೆಬ್ರವರಿ ತಿಂಗಳು ದಿನಾಂಕವನ್ನು ಸಹ ನಿಗದಿಪಡಿಸಿದ್ದರು. ಅದರಂತೆ ಅಂದು ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿ ರಘುನಂದನ್ ಸಮ್ಮುಖದಲ್ಲಿ ಎಲ್ಲ ಇಲಾಖೆ ಅಧಿಕಾರಿಗಳು ಬಂದು ಜಂಟಿ ಕಾರ್ಯಾಚರಣೆ ನಡೆಸಿದಾಗ ಕಲ್ಲು ಗಣಿಗಾರಿಕೆಯನ್ನು ನಿಲ್ಲಿಸುವಂತೆ ಆಗ್ರಹಿಸಿ ಮಡಬಳ್ಳಿ ಮತ್ತು ನೆನಕಲ್ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ ಘಟನೆ ಸಹ ನಡೆಯಿತು. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಕಲ್ಲು ಗಣಿಗಾರಿಕೆಯಿಂದ ಆಗುತ್ತಿರುವ ತೊಂದರೆಗಳ ಬಗ್ಗೆ ಅಧಿಕಾರಿಗಳಿಗೆ ವಿವರಿಸಿದ್ದಲ್ಲದೆ ಶಾಸಕರು ಮತ್ತು ಸಂಸದರು ಕಲ್ಲು ಗಣಿಗಾರಿಕೆಯನ್ನು ನಿಲ್ಲಿಸುವಂತೆ ಸೂಚಿಸಿದಾಗ ಮಾತ್ರ ಸ್ಥಗಿತಗೊಳಿಸಿ ಮತ್ತೆ ಪ್ರಾರಂಭ ಮಾಡುತ್ತಾರೆ ಎಂದು ಗ್ರಾಮಸ್ಥರು ಅಧಿಕಾರಿಗಳಿಗೆ ವಿವರಿಸಿ ಸಂಪೂರ್ಣವಾಗಿ ಕಲ್ಲು ಗಣಿಗಾರಿಕೆ ನಿಲ್ಲಿಸುವಂತೆ ಆಕ್ಷೇಪ ವ್ಯಕ್ತಪಡಿಸಿದ ಘಟನೆ ಸಹ ನಡೆಯಿತು. ಆ ಸಂದರ್ಭದಲ್ಲಿ ಗಣಿಗಾರಿಕೆ ನಡೆಸುವವರ ಪರ ಒಂದು ಗುಂಪು, ಗಣಿಗಾರಿಕೆ ವಿರೋಧ ಗುಂಪುಗಳು ಅಂದು ಸ್ಥಳದಲ್ಲಿ ಜಮಾವಣೆಯಾಗಿತ್ತು. ಗಣಿಗಾರಿಕೆ ಸ್ಥಗಿತಗೊಳಿಸುವ ವಿಚಾರದಲ್ಲಿ ಎರಡು ಗುಂಪುಗಳ ಮಧ್ಯೆ ಮಾತಿನ ಚಕಮಕಿಯ ಜೊತೆಗೆ ಜೋರು ಮಾತಿನ ವಾಗ್ವಾದ ಉಂಟಾದ ಹಿನ್ನೆಲೆಯಲ್ಲಿ ಅಂದು ಸ್ವಲ್ಪ ಕಾಲ ಉದ್ರಿಕ್ತ ವಾತಾವರಣ ಸಹ ನಿರ್ಮಾಣವಾಗಿತ್ತು. ಸ್ಥಳದಲ್ಲಿದ್ದ ಪೊಲೀಸರು ಎರಡು ಗುಂಪುಗಳನ್ನು ಸಮಾಧಾನ ಪಡಿಸಿದ ನಂತರ ಅಧಿಕಾರಿಗಳು ಜಂಟಿ ಪರಿಶೀಲನೆ ನಡೆಸಿ ವಾಪಸ್ಸಾಗಿದ್ದರು. ಚಿಕ್ಕಬಳ್ಳಾಪುರದ ಉಪವಿಭಾಗಾಧಿಕಾರಿ ರಘುನಂದನ್ ಅವರು ಇಲ್ಲಿನ ಸಂಪೂರ್ಣ ಮಾಹಿತಿಯನ್ನು ಜಿಲ್ಲಾಧಿಕಾರಿಗಳಿಗೆ ಲಿಖಿತ ಮೂಲಕ ಸಲ್ಲಿಸುವುದಾಗಿ ಹೇಳಿದ್ದರೆ ಹೊರತು ಮುಂದೆ ಏನು ಕ್ರಮ ಕೈಗೊಳ್ಳಲಾಗಿದೆ ಎಂಬುದು ಮಾತ್ರ ಇದುವರೆಗೂ ನಿಗೂಢವಾಗಿಯೇ ಉಳಿದಿರುವ ಬಗ್ಗೆ ಈಗಲೂ ಗ್ರಾಮಸ್ಥರು ತಮ್ಮ ಆಕ್ರೋಶ ಹೊರಹಾಕುತ್ತಿದ್ದು ಗಣಿಗಾರಿಕೆ ಮುಂದುವರಿಯುತ್ತಿರುವ ಪರಿಣಾಮ ಆಗುತ್ತಿರುವ ತೊಂದರೆಗಳನ್ನು ನಿವಾರಿಸಲು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮುಂದಾಗಲೇ ಇಲ್ಲವೆಂಬ ಕೊರಗು ಸಹ ಈಗಲೂ ಗ್ರಾಮಸ್ಥರಲ್ಲಿದೆ. ಕಳೆದ 4 ದಿನಗಳ ಹಿಂದೆ ಗುಡಿಬಂಡೆ ತಾಲೂಕಿನ ಹಿರೇನಾಗವಲ್ಲಿ ಗ್ರಾಮದಲ್ಲಿ ಕಲ್ಲು ಗಣಿಗಾರಿಕೆಯಲ್ಲಿ ಭಾರೀ ಸ್ಫೋಟ ಸಂಭವಿಸಿ 6 ಜನರು ಬಲಿಯಾದ ದಿನದಿಂದ ಮಾತ್ರ ಇಲ್ಲಿ ಗಣಿಗಾರಿಕೆ ಸ್ಥಗಿತಗೊಂಡಿದೆ ಎಂದು ವಿವರಿಸುವ ಗ್ರಾಮಸ್ಥರು ಈ ಘಟನೆ ಸ್ವಲ್ಪ ಮಾಸದ ತಕ್ಷಣ ಮತ್ತೆ ಇಲ್ಲಿ ಗಣಿ ಕೆಲಸ ಪ್ರಾರಂಭ ಮಾಡುತ್ತಾರೆ ಎಂದು ದೂರಿದರು. ಗಣಿ ಕೆಲಸದ ಬಗ್ಗೆ ಪ್ರಶ್ನಿಸಿದ ಅಥವಾ ಪ್ರತಿಭಟನೆ ಮಾಡುವರ ವಿರುದ್ಧ ಗಣಿ ಮಾಲೀಕರು ಗೂಂಡಾಗಳಿಂದ ಬೆದರಿಕೆ ಹಾಕಿಸುವುದು, ಪೊಲೀಸರ ಮೂಲಕ ಬೆದರಿಕೆ ಹಾಕಿಸುವುದು ಹಾಗೂ ಹೊರಗಡೆಯಿಂದ ಜನರನ್ನು ಕರೆದುಕೊಂಡು ಬಂದು ಹೋರಾಟಗಾರರ ಮೇಲೆ ಚೂ ಬಿಡುವುದು ಕೆಲಸ ನಡೆದಿದ್ದು ಮತ್ತೆ ಗಣಿ ಕೆಲಸ ಪ್ರಾರಂಭವಾದರೆ ಮತ್ತೆ ಅದೇ ಕೆಲಸ ನಿರ್ವಹಿಸುತ್ತಾರೆ ಎಂದು ಆರೋಪಿಸಿದ ಗ್ರಾಮಸ್ಥರು ಗಣಿಗಾರಿಕೆಯಿಂದ ಜನರ ಮೇಲೆ ದುಷ್ಪರಿಣಾಮ ಆಗುವ ಮುನ್ನ ಹಿರಿಯ ಅಧಿಕಾರಿಗಳು ಇಲ್ಲಿನ ಗಣಿಗಾರಿಕೆಗೆ ಸಂಪೂರ್ಣ ಕಡಿವಾಣ ಹಾಕುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿ ಮಾತನಾಡಿದ ಮಡಬಳ್ಳಿಯ ದೇವೇಂದ್ರ ರೆಡ್ಡಿ, ಪ್ರತಿದಿನ ಸಂಜೆ ಹಲವಾರು ಬಾರಿ ಸಿಡಿಮದ್ದುಗಳನ್ನು ಸಿಡಿಸುತ್ತಾರೆ. ಸಿಡಿತದ ಶಬ್ದದಿಂದ ಹೃದಯ ರೋಗಿಗಳು, ಮಲಗಿರುವ ಪುಟ್ಟ ಮಕ್ಕಳು ಭಯಭೀತರಾದರೆ ಅದರಿಂದ ಹೊರಬರುವ ಧೂಳು ಸುತ್ತಮುತ್ತಲಿನ ಬೆಳೆಗಳ ಮೇಲೆ ಬಿದ್ದು ಬೆಳೆಗಳು ನಾಶವಾಗಿವೆ. ಸ್ಫೋಟದ ಬಗೆಯಿಂದ ಸುತ್ತಮುತ್ತಲ ಗ್ರಾಮಗಳ ಜನರು ಉಸಿರಾಟದ ಮೇಲೆ ಪರಿಣಾಮ ಬೀರಿದೆ. ಸ್ಫೋಟದಿಂದ ಮನೆಗಳ ಗೋಡೆಗಳು ಮತ್ತಿತರರು ಬಿರುಕು ಬಿಟ್ಟಿದ್ದು ಅವು ಎಲ್ಲಿ ಉರುಳಿ ಬಿದ್ದು ಅವುಗಳ ಸಂಭವಿಸಿದೆ ಎಂಬ ಭಯದಿಂದ ರಾತ್ರಿ ಹೊತ್ತು ಹಲವು ಗ್ರಾಮಸ್ಥರು ನಿದ್ರೆ ಸಹ ದೂರವಾಗಿದೆ ಎಂದು ವಿವರಿಸಿದರು. ಈ ಬಗ್ಗೆ ನೆನಕಲ್ ಕೃಷ್ಣಪ್ಪ ಪ್ರತಿಕ್ರಿಯಿಸಿ ಮಾತನಾಡಿ, ಸ್ಫೋಟ ನಡೆಸಿದಾಗ ಬರುವ ಧೂಳು ಕಿಟಕಿ ಬಾಗಿಲು ತೆರೆದಿದ್ದರೆ ಮನೆಗಳಿಗೂ ಧೂಳು ನುಗ್ಗುತ್ತದೆ. ಸ್ಫೋಟಕ್ಕೆ ಮನೆಯಲ್ಲಿನ ಪಾತ್ರೆಗಳು, ಸಾಮಾನು, ಸರಂಜಾಮುಗಳು ನೆಲಕ್ಕೆ ಉರುಳುತ್ತವೆ. ಗೋಡೆಗಳು ಸಹ ಬಿರುಕು ಬಿಟ್ಟಿವೆ. ದೇವಸ್ಥಾನದ ಗೋಪುರ ಸಹ ಬಿರುಕು ಬಿಟ್ಟಿದೆ. ಗಣಿಗಾರಿಕೆ ಧೂಳಿನಿಂದ ಯಾವುದೇ ಬೆಳೆಗಳು ಬೆಳೆಯುತ್ತಿಲ್ಲ. ಭಾರೀ ವಾಹನಗಳ ಸಂಚಾರದಿಂದ ರಸ್ತೆಗಳು ಹಾಳಾಗಿವೆ. ಸಿಡಿಮದ್ದುಗಳ ಚೂರುಗಳು ಬಹುದೂರದವರೆಗೂ ಬಿದ್ದಿರುತ್ತವೆ. ಕುರಿ ಮತ್ತು ಮೇಕೆಗಳು ಹುಲ್ಲನ್ನು ಮೇಯುತ್ತಿರುವಾಗ ಆ ಚೂರುಗಳು ಸೇರಿದರೆ ಸತ್ತು ಹೋಗುತ್ತಿವೆ. ಸಿದ್ಧ ಮದ್ದುಗಳನ್ನು ಗ್ರಾಮಗಳಲ್ಲಿ ಸಾಗಿಸಿಕೊಂಡು ಹೋಗುವುದರಿಂದ ಅನಾಹುತ ಅಂತೂ ಗಟ್ಟಿಟ್ಟ ಬುತ್ತಿ ಎಂದು ಅವರು ವಿವರಿಸಿದರು. ಈ ಬಗ್ಗೆ ಮಡಬಳ್ಳಿಯ ನಾರಾಯಣ ಸ್ವಾಮಿ ಪ್ರತಿಕ್ರಿಯಿಸಿ ಮಾತನಾಡಿ,
ಬೆಟ್ಟದಲ್ಲಿ ಸುಮಾರು 35 ಲಕ್ಷ ರು ವೆಚ್ಚದಲ್ಲಿ 2 ಚೆಕ್ ಡ್ಯಾಂ ಸ್ಥಾಪಿಸಲಾಗಿತ್ತು. ಗಣಿಗಾರಿಕೆಯಿಂದ ಒಟ್ಟು 1 ತೊಟ್ಟು ನೀರು ಸಹ ಬರುತ್ತಿಲ್ಲ. ಮನೆಗಳು ಅಲ್ಲದೆ ಶಾಲೆಯ ಕಟ್ಟಡ ಸಹ ಬಿರುಕು ಬಿಟ್ಟಿದೆ. ಗಣಿಗಾರಿಕೆಗೆ ಕಡಿವಾಣ ಹಾಕಲು ಹೋರಾಟ ನಡೆಸಿದರೂ ಕ್ರಮ ಕೈಗೊಂಡಿಲ್ಲ. ಇಲ್ಲಿ ಯಾವುದಾದರೂ ಅನಾಥ ಆಗುವವರೆಗೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವುದಿಲ್ಲ ಎಂದು ಅವರು ದೂರಿದರು. ಒಟ್ಟಿನಲ್ಲಿ ಮಡಬಳ್ಳಿ ಗಣಿಗಾರಿಕೆಗೆ ಬ್ರೇಕ್ ಬೀಳುತ್ತಾ ಇಲ್ಲವೋ ಎಂಬುದನ್ನು ಕಾದು ನೋಡಬೇಕಾಗಿದೆ.